ರೆ ನಮಸ್ಕಾರ ಭಾರತೀಯ ಹುಲಿಯ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಪೂರ್ಣವಾದ ಮಾಹಿತಿಯನ್ನು ನೋಡಲಿದ್ದೀರಿ ಈ ವಿಡಿಯೋವನ್ನು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಾಡಿದ್ದು ಪ್ಯಾಂಥೆರಾ ಟೈಗ್ರೀಸ್ ಎಂದು ವೈಜ್ಞಾನಿಕ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಹುಲಿಯು ಪ್ಯಾಂಥೆರಾ ವಂಶಕ್ಕೆ ಸೇರಿದ ನಾಲ್ಕು ದೊಡ್ಡ ಕ್ಯಾಟ್ಗಳ ಪೈಕಿ ಹುಲಿಯು ಅತ್ಯಂತ ದೊಡ್ಡ ಪ್ರಾಣಿಯಾಗಿದೆ ದಕ್ಷಿಣ ಮತ್ತು ಪೂರ್ವ ಏಷ್ಯಾಗಳಲ್ಲಿ ಅಂದರೆ ಇಂಡಿಯಾ ನೇಪಾಳ ಚೀನಾ ರಷ್ಯಾ ಭೂತಾನ್ ಮಯನ್ಮಾರ್ ಕಾಂಬೋಡಿಯಾ ಲಾವೋಸ್ ವಿಯೆಟ್ನಾಂ ಥಾಯ್ಲ್ಯಾಂಡ್ ಸುಮಾತ್ರಾ ಹಾಗೂ ಮಲೇಷಿಯಾಗಳಲ್ಲಿ ಬಹುಮುಖ್ಯವಾಗಿ ಇವುಗಳು ಕಂಡುಬರುತ್ತವೆ ದೊಡ್ಡ ದೇಹದಾಕಾರ ಮತ್ತು ಅಪಾರ ಶಕ್ತಿ ಹೊಂದಿರುವ ಹುಲಿಯು ಮೇಲ್ಮೈ ಬಿಳಿ ಹಳದಿ ಕೇಸರಿ ಬಣ್ಣ ಹಾಗೂ ಕಪ್ಪು ಪಟ್ಟೆಗಳಿಂದ ಸುಲಭವಾಗಿ ಗುರುತಿಸಲ್ಪಡುತ್ತದೆ ಹುಲಿಗಳು ತುಕ್ಕಿನ ಬಣ್ಣದ ಇಲ್ಲವೇ ಕಂದು ಬಣ್ಣದ ಕಪ್ಪು ಪಟ್ಟಿಗಳನ್ನು ಹೊಂದಿದ್ದು ಮುಖದ ಸುತ್ತಮುತ್ತಲು ಬಿಳಿ ಬಣ್ಣವನ್ನು ಹೊಂದಿರುತ್ತವೆ ಈ ಪಟ್ಟೆಗಳ ಆಕಾರ ಮತ್ತು ಸಾಂದ್ರತೆಯು ಜಾತಿಯಿಂದ ಜಾತಿಗೆ ಬದಲಾಗುತ್ತದೆ ಹೆಚ್ಚಿನ ಹುಲಿಗಳು ನೂರಕ್ಕೂ ಹೆಚ್ಚು ಪಟ್ಟೆಗಳನ್ನು ಹೊಂದಿರುತ್ತವಂತೆ ಪಟ್ಟೆಗಳ ವಿನ್ಯಾಸವು ಪ್ರತಿ ಹುಲಿಗೂ ಬದಲಾಗುತ್ತಿದೆ ಬೇಟೆಗಾಗಿ ಹೊಂಚು ಹಾಕುತ್ತಿರುವಾಗ ಹುಲಿಯು ಸುತ್ತಲಿನ ಪರಿಸರದೊಂದಿಗೆ ಸೇರಿ ಹೋಗಲು ಈ ಪಟ್ಟೆಗಳು ಅನುಕೂಲವಾಗುವುದೆಂದು ನಂಬಲಾಗಿದೆ ಸಾಮಾನ್ಯವಾಗಿ ಹುಲಿಯ ದೇಹದ ಅಡಿಯ ಭಾಗ ತೆಳು ಬಿಳಿಯ ಬಣ್ಣದ್ದಾಗಿರುತ್ತದೆ ಹುಲಿಗಳ ಜಾತಿಗಳ ಪೈಕಿ ಸೈಬೀರಿಯನ್ ಹುಲಿಯು ದೊಡ್ಡ ಗಾತ್ರವನ್ನು ಹೊಂದಿದೆ ಇವುಗಳು ತಮ್ಮ ತಮ್ಮದೇ ಭೂಮಿತಿಯೊಳಗೆ ಜೀವಿಸುವಂತಹ ಪ್ರಾಣಿಗಳಾಗಿವೆ ಸದಾ ಒಂಟಿಯಾಗಿರಲು ಇಷ್ಟಪಡುತ್ತವೆ ಆದರೆ ಕೆಲವೊಮ್ಮೆ ತಾಯಿ ಹುಲಿಯು ಮರಿಗಳೊಂದಿಗೆ ಇರುವುದನ್ನು ನೋಡಬಹುದು ತನ್ನ ಪರಿಸರದಲ್ಲಿ ಲಭ್ಯವಿರುವಂತಹ ಆಹಾರದ ಪ್ರಾಣಿಗಳ ಸಂಖ್ಯೆಗಳಿಗನುಗುಣವಾಗಿ ಪ್ರತಿ ಹುಲಿಯು ತನ್ನ ಸರಹದ್ದನ್ನು ಗುರುತಿಸಿಟ್ಟುಕೊಂಡಿರುತ್ತದೆ ಇತ್ತೀಚಿನ ದಿನಗಳಲ್ಲಂತೂ ಬಹಳಷ್ಟು ಬಾರಿ ಮಾನವನೊಂದಿಗೆ ಸಂಘರ್ಷಕ್ಕಿಳಿಯುತ್ತಿವೆ ಹುಲಿಗಳ ಎಂಟು ಉಪಸಳಿಗಳ ಪೈಕಿ ಎರಡು ಈಗಾಗಲೇ ನಶಿಸಿವೆ ಉಳಿದ ಆರು ತಳಿಗಳು ತೀವ್ರ ಅಪಾಯದಲ್ಲಿವೆ ಅವುಗಳ ನೆಲೆಗಳ ನಾಶ ಮತ್ತು ಬೇಟೆಯಾಡುವಿಕೆ ಹುಲಿಗಳಿಗೆ ದೊಡ್ಡ ಆಪತ್ತಾಗಿ ಪರಿಣಮಿಸಿದೆ ಪ್ರಸ್ತುತ ಹುಲಿ ಪ್ರಭೇದಗಳು ಸಂರಕ್ಷಣೆಗೆ ಒಳಪಟ್ಟಿದ್ದರೂ ಸಹ ಅವುಗಳ ಕಳ್ಳಬೇಟೆ ಆವಾಸನಾಶ ಮುಂದುವರೆದಿದೆ ಏಷ್ಯಾದ ಹಲವು ರಾಷ್ಟ್ರಗಳ ರಾಷ್ಟ್ರೀಯ ಪ್ರಾಣಿ ಎಂಬ ಸ್ಥಾನ ಪಡೆದಿದ್ದರೂ ಸಹ ಈ ಮೊದಲು ಹೇಳಿದಂತೆ ಅವುಗಳ ಆವಾಸ ನಾಶ ಹಾಗೂ ಬೇಟೆಯಾಡುವಿಕೆಯಿಂದಾಗಿ ಇವುಗಳು ಅಳಿವಿನಂಚಿಗೆ ಬಂದು ತಲುಪಿವೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಎಂಟು ಉಪತಳಿಗಳ ಪೈಕಿ ಎರಡು ಈಗಾಗಲೇ ನಶಿಸಿವೆ ಅವುಗಳಲ್ಲಿ ಬಾಲಿ ಮತ್ತು ಜಾವಾ ದ್ವೀಪಕ್ಕೆ ಸಂಬಂಧಪಟ್ಟ ಹುಲಿಗಳಾಗಿವೆ ಈ ಇಂಡೋನೇಷ್ಯಾದ ದ್ವೀಪದಲ್ಲಿ ಮಾತ್ರ ಜೀವಿಸಿದ್ದಕ್ಕಂತಹ ಹುಲಿ ಕೇವಲ ತೊಂಬತ್ತರಿಂದ ನೂರು ಕೆ ಜಿ ಅಷ್ಟೇ ತೂಗುತ್ತಿತ್ತಂತೆ ಇವುಗೂ ಹುಲಿಗಳ ಪೈಕಿ ಅತೀ ಸಣ್ಣವಾಗಿದ್ದವಂತೆ ಮಾನವನ ಬೇಟೆಯ ಹುಚ್ಚಿಗೆ ಬಲಿಯಾಗಿರ್ತಕ್ಕಂತಹ ಈ ತಳಿಗಳು ಸಂಪೂರ್ಣವಾಗಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಭೂಮಿಯಿಂದ ಶಾಶ್ವತವಾಗಿ ಮರೆಯಾದವು ಆದರೆ ದ್ವೀಪದ ಹಿಂದೂ ಸಂಸ್ಕೃತಿಯಲ್ಲಿ ಈ ಹುಲಿಗೆ ಇನ್ನೂ ಗೌರವದ ಸ್ಥಾನವಿದೆ ಇನ್ನು ಜಾವಾ ಹುಲಿ ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿ ಮಾತ್ರ ಕಾಣಸಿಗುತ್ತಿದ್ದಂತಹ ಈ ಹುಲಿಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪೂರ್ಣವಾಗಿ ಮರೆಯಾಯಿತೆಂದು ನಂಬಲಾಗಿದೆ ಬಾಲಿ ಹುಲಿಯಂತೆ ಜಾವಾ ಹುಲಿಯನ್ನು ಸಹ ಮನುಷ್ಯ ಈ ಭೂಮಿಯ ಮೇಲಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಿಬಿಟ್ಟ ಸ್ನೇಹಿತರೆ ಪ್ರಸ್ತುತ ನಮ್ಮ ದೇಶದಲ್ಲಿ ಮೂರು ಸಾವಿರದ ನೂರ ಅರವತ್ತೇಳು ಹುಲಿಗಳಿವೆ ಎಂದು ಅಂದಾಜಿಸಲಾಗಿದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ದೇಶದ ಹುಲಿ ರಕ್ಷಿತಾರಣ್ಯಗಳು ಹಾಗೂ ವನ್ಯಜೀವಿ ಧಾಮಗಳಲ್ಲಿ ಹುಲಿಗಳ ಗಣತಿಯನ್ನು ನಡೆಸಲಾಗುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೂ ಗಣತಿಯನ್ನು ನಡೆಸಲಾಗಿತ್ತು ಅದರಲ್ಲಿ ದೇಶದಲ್ಲಿರ್ತಕ್ಕಂತಹ ಹುಲಿಗಳ ಸಂಖ್ಯೆ ಮೂರು ಸಾವಿರದ ನೂರ ಅರವತ್ತೇಳು ಎಂದು ಹೇಳಲಾಗಿದೆ ಎರಡು ಸಾವಿರದ ಹದಿನೆಂಟರ ಗಣತಿಯಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಹುಲಿಗಳಿತ್ತು ಎಂದು ಹೇಳಲಾಗಿತ್ತು ಆ ಗಣತಿ ವರದಿ ಪ್ರಕಾರ ರಾಜ್ಯದಲ್ಲಿ ಐದುನೂರ ಹುಲಿಗಳು ಕರ್ನಾಟಕದಲ್ಲಿದ್ದರೆ ಐನೂರ ಇಪ್ಪತ್ತಾರು ಹುಲಿಗಳು ಮಧ್ಯಪ್ರದೇಶದಲ್ಲಿದೆ ಎಂದು ಅಂದಾಜು ಮಾಡಲಾಗಿತ್ತು ಸ್ನೇಹಿತರೆ ಒಂದು ದಟ್ಟಾರಣ್ಯದಲ್ಲಿ ಒಂದು ಹುಲಿ ನಿಂತು ಘರ್ಜಿಸಿದರೆ ನಾಡಿನಲ್ಲಿರ್ತಕ್ಕಂತಹ ಜನರ ಎದೆ ನಡುಗೋಕೆ ಶುರುವಾಗುತ್ತೆ ಹುಲಿಗಳ ಬಗ್ಗೆ ಸಾಮಾನ್ಯರಲ್ಲಿ ಮೊದಲಿನಿಂದ ಅಂಥದ್ದೊಂದು ಭಯದ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿಬಿಟ್ಟಿದೆ ಜನರಂತೆ ಅವುಗಳದ್ದೂ ಕೂಡ ಒಂದು ಜೀವ ಮತ್ತು ಜೀವನವಿದ್ದೆ ಇರುತ್ತದೆ ನಾಡಿನಲ್ಲಿ ಬದುಕುತ್ತಿರುವಂತಹ ಮನುಷ್ಯ ಕಾಡಿನ ನಾಶವನ್ನು ಮುಂದುವರಿಸಿದ್ದಾನೆ ಹುಲಿಗಳ ಆವಾಸ ಸ್ಥಾನವನ್ನು ವಶಕ್ಕೆ ಪಡೆಯುತ್ತಿರುವ ಜನರಿಂದಾಗಿ ಕಾಡು ಪ್ರಾಣಿಗಳು ನಾಡಿನ ಕಡೆಗೆ ಹೆಚ್ಚಾಗಿ ಲಗ್ಗೆ ಇಡುತ್ತಿವೆ ಅದುವೇ ಪ್ರಾಣಿಗಳ ಪ್ರಾಣಕ್ಕೆ ಕೂತು ತರುವಂತಾಗಿದೆ ಇಂತಹ ಹುಲಿ ಸಂರಕ್ಷಣೆಗೆ ಜಾಗತಿಕ ಮಟ್ಟದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಇಂದಿನ ದಿನಗಳಲ್ಲಿ ಮಾಡಲಾಗುತ್ತಿದೆ ಜಗತ್ತಿನಲ್ಲಿ ಹುಲಿಗಳನ್ನು ಸಂರಕ್ಷಿಸುವ ಉದ್ದೇಶದಿಂದಲೇ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತರ ದಿನವನ್ನು ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಆಚರಿಸಲಾಗುತ್ತದೆ ಈ ವಿಶೇಷ ಆಚರಣೆಯ ಉದ್ದೇಶ ಗುರಿ ಮಹತ್ವ ಹಾಗೂ ಇತಿಹಾಸವನ್ನು ಮುಂದೆ ತಿಳಿಯೋಣ ಅಂತಾರಾಷ್ಟ್ರೀಯ ಹುಲಿ ದಿನದ ಹಿನ್ನೆಲೆ ಇಡೀ ವಿಶ್ವದಲ್ಲಿ ಕೇವಲ ಹದಿಮೂರು ರಾಷ್ಟ್ರಗಳಲ್ಲಿ ಮಾತ್ರ ಹುಲಿಗಳು ಕಂಡುಬರುತ್ತವೆ ಇಂತಹ ಅಪರೂಪದ ಪ್ರಾಣಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಕಳೆದ ಎರಡು ಸಾವಿರದ ಹತ್ತರಲ್ಲಿ ರಷ್ಯಾದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಟೈಗರ್ ಶೃಂಗಸಭೆಯಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಸ್ನೇಹಿತರೆ ವಿವಿಧ ಬಣ್ಣಗಳ ಹುಲಿಗಳು ರಾಜಗಾಂಭೀರ್ಯದಿಂದ ನಡೆದುಕೊಂಡು ಹೋಗುವುದನ್ನು ನೋಡುವುದೇ ಅದ್ಭುತ ದೃಶ್ಯವಾಗಿ ಗೋಚರಿಸುತ್ತೆ ಸ್ನೇಹಿತರೆ ಹುಲಿಗಳ ಬಗ್ಗೆ ಹೇಳೋದಕ್ಕೆ ಇನ್ನೂ ಹಲವಾರು ವಿಚಾರಗಳಿವೆ ಅದನ್ನು ಮುಂದಿನ ಭಾಗಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾನು ಸವಿವರವಾಗಿ ತಿಳಿಸ್ತೀನಿ ಅಲ್ಲಿವರೆಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ತಲುಪಿಸಿ ಸಪೋರ್ಟ್ ಮಾಡಿ ಎಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ